हाय एल्लरिगू नमस्कार शेयर मार्केट इन कन्नड़ चैनल के निम्न स्वागत नहीं डीमैट अकाउंट ओपन बट याद पर्टिकुलर स्टॉक इन्वेस्ट मोदे निम्हे भय आगती है ऐसे शेयर प्राइसेस कमी आदि ऐन सो मत नमें डिपली कूड़ा बाय मोदे अस्त कैश इोदे नानु तुम शेयर इन्वेस्ट अंदी बट यहाँ शेर चूज मू अद गतिमेंगे वो आलटर्नेटिव ETF ETF म्यूचुअल फंड आलटर्नेटिव आगे बट म्यूचुअल फंडली इन्वेस्ट सो आ डे ट्रेडिंग ऐन अदर कोनेली नमगे मार्केट यहाँ रीति क्लोज आगते अदर बेसिस मेले नमगे एनएवी डिसाइड आगते अली नमगे डिसएडवांटेज ऐन मार्केट ऐनादरू बेळगिन सेशन अल्ली डाउन साइड अल्ली इद्रे आ लेवल्स अल्ली नावु बाइंग अन्नु माडोदक्के आगोदिल्ल अंत टाइम अल्ली नावु ETF गळन्नु चूज माडबहुदागुत्ते ETF गळल्ली नावु यावदे ओंदु प्राइस अल्ली बाइंग अन्नु माडबहुदागुत्ते इल्ली स्टॉक गळु याव रीति नमगे दिनदल्ली ट्रेड आग्तिरुत्ते अदे रीति ETF गळु कूड ट्रेड आगुत्ते सो यावदे ओंदु प्राइस अल्ली कूड नावु अदन्न बाय माडबहुदागुत्ते हागे अवत्तिन दिननेने सेल अडवांटेज नमगे ETF अल्ली नोड़ यहा बेरे बेरे रीतिया इंडेक्स अन्ना ट्रैक ETF सो अदरल्ली यावदन्न चूज माड्कोबहुदु अदन्न नानु इवत्तु निमगे तिळिसिकोड्तीनि सो ना NSE वेबसाइट के हादसे नमेंगे इला इंडेक्स नोड़े सवे सो जस्ट इली निम्हे लाइव मार्केट अंत का है सो अदरली क्लीक्विटी स्टाक अंत का सो इक्विटी स्टाक मेले क्ली सो निम्हे एला इंडेक्स निफ्टी 50 आगेबू निफ्टी नेक्स्ट 50 आगेबू सो एला इंडेक्स ट्रैक सो जस्ट इली नान निम्हे फस्ट निफ्टी 50 स्टाक तोरस्तनी सो टाप 50 स्टाक अदर दिन ट्रेडिंग ऐन सो एर बे नमें इनफार्मेशन नोड़े सो इले ना 50 कंपनिया स्टॉक इन्वेस्टमेंट मोदे तुम अमौंट बे बट इले 50 स्टॉक ट्रैक ETF नल्ली ना इन्वेस्टमेंट मोदे सो नानी जीरोदली तोरस्तनी सो एला डीमैट अकाउंट सो निफ्टी बीस इत 50 कंपनी ट्रैक ETF आगे करेंट मार्केट प्राइस ना गमन 181 ट्रेड आगता है सो 200 लेवल टच आगे सो इन डेलीवरी तकबूबे इंट्राडे कूड़ा ETF ನಲ್ಲಿ ಲಿಕ್ವಿಡಿಟಿ ತುಂಬಾನೇ ಜಾಸ್ತಿ ಇದೆ ಸೋ ಇಲ್ಲಿ ತುಂಬಾನೇ ಯೂನಿಟ್ ಗಳು ಟ್ರೇಡ್ ಆಗ್ತಾ ಇರುತ್ತೆ ಸೋ ನೀವು ಯಾವುದೇ ಟೈಮ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಎರಡನ್ನು ಕೂಡ ಮಾಡಬಹುದಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಆಗೋದಿಲ್ಲ ಸೋ ನಾರ್ಮಲಿ ನಾವು ಹೇಗೆ ಸ್ಟಾಕ್ ಗಳನ್ನು ಬೈ ಮಾಡ್ತೀವಿ ಸೋ ಮಾರ್ಕೆಟ್ ಆರ್ಡರ್ ಲಿಮಿಟ್ ಆರ್ಡರ್ ಸ್ಟಾಪ್ ಲಾಸ್ ಸೇಮ್ ಅದೇ ರೀತಿಯಲ್ಲಿ ನಾವು ETF ಗಳನ್ನು ಕೂಡ ಬೈ ಮಾಡ್ಕೋಬಹುದಾಗುತ್ತೆ ಹಾಗೆ ETF ಗಳು ಸೇಫ್ ಆಗಿರುತ್ತೆ ಅಂದ್ರೆ ನಿಮಗೆ ಒಂದು ಸ್ಟಾಕ್ ಅನ್ನು ಬೈ ಮಾಡ್ಕೊಂಡಾಗ ಆ ಕಂಪನಿಯಲ್ಲಿ ಏನಾದರೂ ಬ್ಯಾಡ್ ನ್ಯೂಸ್ ಬಂದ್ರೆ ಸೋ ನಿಮಗೆ ಆ ಶೇರ್ ಕ್ರ್ಯಾಶ್ ಆಗೋದು ಕಾಣಿಸಬಹುದು ಬಟ್ ಇಲ್ಲಿ ಇದು ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡ್ತಿರುತ್ತೆ ಸೋ ಒಂದು ಶೇರ್ ನಲ್ಲಿ ಫಾಲ್ ಬಂದಾಗ ಇನ್ನೊಂದು ಶೇರ್ ನಲ್ಲಿ ನಮಗೆ ಸ್ವಲ್ಪ ಮೊಮೆಂಟಮ್ ಇರುತ್ತೆ ಆ ಕಾರಣದಿಂದ ETF ಗಳು ಸ್ಟಾಕ್ ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಸೇಫ್ ಆಗಿ ಇರುತ್ತೆ ಬಟ್ ನಿಮಗೆ ಸ್ಟಾಕ್ ಗಳಲ್ಲಿ ಏನು ರಿಟರ್ನ್ ಸಿಗುತ್ತೆ ಸೋ ಒಂದು ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಒಳ್ಳೆ ಒಂದು ರಿಟರ್ನ್ ಸಿಗುತ್ತೆ ಬಟ್ ETF ನಲ್ಲಿ ಎಲ್ಲಾ 50 ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ನಿಫ್ಟಿ ನಮಗೆ ಮೇಲೆ ಹೋಗ್ತಾ ಇದ್ದಾಗ ಮಾತ್ರ ಒಳ್ಳೆ ಒಂದು ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ ಸೋ ನಿಫ್ಟಿ 50 ಟಾಪ್ 50 ಕಂಪನಿಗಳು ಆಯಿತು ಸೋ ಅದೇ ರೀತಿ ನಮಗೆ ನಿಫ್ಟಿ ನೆಕ್ಸ್ಟ್ 50 ಅಂತ ಸಿಗುತ್ತೆ ಸೋ ಇದು ನೆಕ್ಸ್ಟ್ 51 ರಿಂದ 100 ಸ್ಟಾಕ್ ಗಳು ಏನಿದಾವೆ ಸೋ ಅದರ ಒಂದು ಇಂಡೆಕ್ಸ್ ಆಗಿರುತ್ತೆ ಸೋ ಇಲ್ಲೂ ಕೂಡ ಒಳ್ಳೊಳ್ಳೆ ಕಂಪನಿಗಳನ್ನ ನೀವು ಗಮನಿಸಬಹುದು ನಿಫ್ಟಿ ನೆಕ್ಸ್ಟ್ 50 ಇಂದ ಕೆಲವೊಂದಿಷ್ಟು ಸ್ಟಾಕ್ ಗಳು IGL ಎಸ್ ಬ್ಯಾಂಕ್ ಅರವಿಂದೋ ಫಾರ್ಮಾ ಈ ಸ್ಟಾಕ್ ಗಳು ಆಚೆ ಕೂಡ ಹೋಗ್ತಿದಾವೆ ಒಳ್ಳೊಳ್ಳೆ ಸ್ಟಾಕ್ ಗಳು ಇಲ್ಲಿ ರಿಪ್ಲೇಸ್ ಆಗ್ತಿದಾವೆ ಸೋ ಇದಕ್ಕೂ ಕೂಡ ನಮಗೆ ಒಂದು ETF ಇದೆ ಜೂನಿಯರ್ ಬೀಸ್ ಅನ್ನುವಂತ ETF ಸೋ ಇದು ಕೂಡ ನಿಪಾನ್ ನ ಒಂದು ETF ಆಗಿರುತ್ತೆ ಸೋ ಇದರಲ್ಲಿ ನೀವು ಬೈಯಿಂಗ್ ಅನ್ನು ಮಾಡಬಹುದು ಸೋ ನೀವು ನಿಫ್ಟಿ ಬೀಸ್ ಗೆ ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಇದರ ಫೇಸ್ ವ್ಯಾಲ್ಯೂ ಜಾಸ್ತಿ ಇದೆ ಆ ಕಾರಣದಿಂದ ನಮಗೆ ಇದು 420 ರಲ್ಲಿ ಟ್ರೇಡ್ ಆಗ್ತಿದೆ ಸೋ ಯಾವುದೇ ಟೈಮ್ ಅಲ್ಲಿ ಸ್ಪ್ಲಿಟ್ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೋ ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ಅಷ್ಟು ಕ್ವಾಂಟಿಟಿ ಅನ್ನು ನೀವು ಬೈ ಮಾಡ್ಕೋಬಹುದಾಗುತ್ತೆ ಬಟ್ ನಿಫ್ಟಿ ಬೀಸ್ ಗೆ ಕಂಪೇರ್ ಮಾಡಿದಾಗ ಜೂನಿಯರ್ ಬೀಸ್ ನಲ್ಲಿ ಅಷ್ಟೊಂದು ಟ್ರೇಡಿಂಗ್ ಆಗೋದಿಲ್ಲ ಇಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಯ ಪ್ರಾಬ್ಲಮ್ ಆಗಬಹುದು ಅಂದ್ರೆ ನಾನು ಇಲ್ಲಿ ಇಂಟ್ರಾಡೆ ಯಾರು ಮಾಡ್ತಿರ್ತಾರೆ ಸ್ವಲ್ಪ ಒಂದು ಲಿಕ್ವಿಡಿಟಿ ಯ ಪ್ರಾಬ್ಲಮ್ ಬರಬಹುದು ಬಟ್ ಅಷ್ಟೊಂದು ಪ್ರಾಬ್ಲಮ್ ಇರೋದಿಲ್ಲ ಸೋ ಸೆಲ್ ಆಗುತ್ತೆ ಬಟ್ ನೀವು ಒಂದು ಲಿಮಿಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡಿದಾಗ ಸೋ ಆ ಪ್ರೈಸ್ ನಿಮಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಸೋ ಇದು ಲಾರ್ಜ್ ಕ್ಯಾಪ್ ನ ಟ್ರ್ಯಾಕ್ ಮಾಡುವಂತ ಇಂಡೆಕ್ಸ್ ಗಳು ಆಯಿತು ಅದೇ ರೀತಿಯಲ್ಲಿ ನಮಗೆ ಮಿಡ್ ಕ್ಯಾಪ್ 100 ಸ್ಟಾಕ್ಸ್ ಏನಿದೆ ಅದಕ್ಕೂ ಕೂಡ ಒಂದು ETF ನೋಡೋದಕ್ಕೆ ಸಿಗುತ್ತೆ ಸೋ ಮಿಡ್ ಕ್ಯಾಪ್ ನಲ್ಲಿ ನಮಗೆ 100 ಟಾಪ್ ಸ್ಟಾಕ್ ಗಳು ಏನಿದೆ ಅದು ಮಿಡ್ ಕ್ಯಾಪ್ 100 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದರಲ್ಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸ್ಟಾಕ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಸೋ ಈ 100 ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಒಂದು ರೆಪ್ರೆಸೆಂಟ್ ಮಾಡುವಂತ ETF ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದಾಗುತ್ತೆ ಸೋ M100 ಅಂತ ನೀವು ಸರ್ಚ್ ಮಾಡಿದ್ರೆ ಆಯಿತು ಸೋ ಮೋತಿಲಾಲ್ ಓಸ್ವಾಲ್ ಅವರ ನಿಫ್ಟಿ ಮಿಡ್ ಕ್ಯಾಪ್ 100 ಸ್ಟಾಕ್ ಆಗಿರುತ್ತೆ ಇದು ಸೋ ಇಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದಾಗುತ್ತೆ ಸೋ ಇದರ ಪ್ರೈಸ್ ಅನ್ನು ನೀವು ಗಮನಿಸಿದಾಗ 30 ರೂಪಾಯಿ ಅತ್ರ ಇದು ಟ್ರೇಡ್ ಆಗ್ತಾ ಇದೆ ಸೋ ಆರಾಮಾಗಿ ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಅನ್ನು ಬೈ ಮಾಡಬಹುದಾಗುತ್ತೆ ಬಟ್ ಇಲ್ಲಿ ಇಂಟ್ರಾಡೇ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಇಲ್ಲೂ ಕೂಡ ಲಿಕ್ವಿಡಿಟಿ ಯ ಪ್ರಾಬ್ಲಮ್ ಇದೆ ಅಂದ್ರೆ ಅಷ್ಟೊಂದು ಯೂನಿಟ್ ಗಳು ಟ್ರೇಡ್ ಆಗೋದಿಲ್ಲ ಸೋ ಅದನ್ನ ಗಮನದಲ್ಲಿ ಇಡಬೇಕಾಗುತ್ತೆ ಬಟ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ
ಸೊ ಅದೇ ರೀತಿಯಲ್ಲಿ ಸೆಕ್ಟರ್ಗಳನ್ನು ಟ್ರ್ಯಾಕ್ ಮಾಡುವಂಥ ಇಂಡೆಕ್ಸ್ಗಳು ಕೂಡ ನಮಗೆ ಸಿಗುತ್ತೆ. ಎಕ್ಸಾಂಪಲ್ಗೆ ನಿಫ್ಟಿ ಆಟೋ. ಸೊ ನಿಫ್ಟಿ ಆಟೋನ ಟಾಪ್ 15 ಕಂಪನಿಗಳು ಏನಿದೆ ಅದನ್ನು ಟ್ರ್ಯಾಕ್ ಮಾಡುವಂಥ ಒಂದು ETF ಕೂಡ ರೀಸೆಂಟ್ ಆಗಿ ಜನವರಿಯಲ್ಲಿ ಲಾಂಚ್ ಆಗಿತ್ತು. ಸೊ ಇಲ್ಲಿ ಜಸ್ಟ್ NETF ಆಟೋ ಅಂತ ನೀವು ಸರ್ಚ್ ಮಾಡಿದ್ರೆ ನಿಪ್ಪಾನ್ನ ಈ ಒಂದು ETF ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರೈಸನ್ನು ನಾವು ಗಮನಿಸಿದಾಗ 110 ರೂಪಾಯಿ ಹತ್ರ ಇದು ಟ್ರೇಡ್ ಆಗ್ತಾ ಇದೆ. ಸೊ ಸ್ವಲ್ಪ ಫಾಲ್ ಬಂದಿದೆ ಇದರಲ್ಲಿ ಕೂಡ. ಸೊ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದಾಗ ಸೊ ಯಾವ ಸ್ಟಾಕನ್ನು ಪಿಕ್ ಮಾಡೋದು ಅನ್ನುವಂಥ ಕನ್ಫ್ಯೂಷನ್ ಇದ್ದರೆ ಸೊ ಈ ಒಂದು ETFನ ಕನ್ಸಿಡರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಇಂಡೆಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ETF ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಜಸ್ಟ್ ಇಲ್ಲಿ ನಿಫ್ಟಿ ಬ್ಯಾಂಕ್ ಅನ್ನುವಂಥ ಒಂದು ಇಂಡೆಕ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಾಗ ಟಾಪ್ 12 ಬ್ಯಾಂಕ್ಗಳು ಏನಿದೆ ಸೊ ಅದು ನಮಗೆ ಈ ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರೈವೇಟ್ ಬ್ಯಾಂಕ್ಸ್ ಮತ್ತೆ ಇಲ್ಲಿ PSU ಬ್ಯಾಂಕ್, ಸೊ ಎರಡರ ಕಾಂಬಿನೇಷನ್ ಕೂಡ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನಮಗೆ ಬ್ಯಾಂಕ್ ಬೀಸ್ ಅನ್ನುವಂಥ ಒಂದು ETF ಸಿಗುತ್ತೆ. ಸೊ ಇದು ಕೂಡ ನಿಪ್ಪಾನ್ನ ETF ಆಗಿರುತ್ತೆ. ಇಲ್ಲಿ ಲಿಕ್ವಿಡಿಟಿ ತುಂಬಾ ಚೆನ್ನಾಗಿದೆ. ಸೊ ನಿಫ್ಟಿ ಬೀಸ್ ಮತ್ತೆ ಬ್ಯಾಂಕ್ ಬೀಸ್ ಅಲ್ಲಿ ಒಳ್ಳೆ ಒಂದು ಲಿಕ್ವಿಡಿಟಿ ಕಾಣಿಸುತ್ತೆ. ಆರಾಮಾಗಿ ಇಲ್ಲಿ ಇಂಟ್ರಾಡೇ ಮತ್ತೆ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ಸೊ ಬ್ಯಾಂಕ್ ಬೀಸ್ ಕೂಡ ಅಷ್ಟೇ 365 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂ ಕೂಡ ಇರುತ್ತೆ ETF ಗಳಲ್ಲಿ ಕೂಡ. ಸೊ ಇಲ್ಲಿ ಬ್ಯಾಂಕ್ ಬೀಸ್ ಅಲ್ಲಿ ಕೂಡ ನಮಗೆ ಸ್ಪ್ಲಿಟ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ನಮಗೆ ಸ್ಪ್ಲಿಟ್ ಬಂದಾಗ ಈಗೇನು 365 366 ಟ್ರೇಡ್ ಆಗ್ತಿದೆ, ಇದು 36 ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ನಾವು ಗಮನಿಸಿದಾಗ IT ಸೆಕ್ಟರ್. ಸೊ IT ಸೆಕ್ಟರ್ನ ಇಂಡೆಕ್ಸ್ ಅಲ್ಲಿ ಕೂಡ ನಮಗೆ 10 ಟಾಪ್ ಸ್ಟಾಕ್ಗಳು ನೋಡೋದಕ್ಕೆ ಸಿಗುತ್ತೆ. ಲಾರ್ಜ್ ಕ್ಯಾಪ್ನ 5 ಸ್ಟಾಕ್ಗಳು, ಹಾಗೆ ಮಿಡ್ ಕ್ಯಾಪ್ನ 5 ಟಾಪ್ ಸ್ಟಾಕ್ಗಳೇನಿದೆ ಸೊ ಅದು ಇಂಡೆಕ್ಸ್ ಅಲ್ಲಿ ಇರುತ್ತೆ. ಸೊ ಎಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಕಷ್ಟ ಅಂತ ಅನ್ನಿಸಿದಾಗ ನಾವು ಏನು ಮಾಡ್ಬೋದು, ಒಂದು ETF ಅನ್ನು ಬೈ ಮಾಡಿಕೊಂಡು ಆ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ನಿಫ್ಟಿ IT ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ETF ಯಾವುದು ಅಂತ ಗಮನಿಸಿದಾಗ ಸೊ ಇದು ಕೂಡ ನಿಪ್ಪಾನ್ನ ಒಂದು ETF ಆಗಿರುತ್ತೆ. ನೆಟ್ಫಿಟ್ ಅನ್ನುವಂಥ ಒಂದು ETF ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದಾಗುತ್ತೆ. ಇಲ್ಲೂ ಕೂಡ ಲಿಕ್ವಿಡಿಟಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಇಂಟ್ರಾಡೇಯನ್ನು ಕೂಡ ಮಾಡ್ಬೋದಾಗುತ್ತೆ. ಸೊ ನಾನು ಕೂಡ ಇಲ್ಲಿ ಟ್ರೇಡಿಂಗ್ ಅನ್ನು ಮಾಡ್ತಾ ಇರ್ತೀನಿ ನೆಟ್ಫಿಟ್ ಅಲ್ಲಿ. ಸೊ ಪ್ರೈಸ್ ಅನ್ನು ಗಮನಿಸಬಹುದು. ಸೊ 41 ಲೆವೆಲಿಂದ ಕಂಟಿನ್ಯೂಸ್ ಆಗಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತಾ ಇದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಆ ಕಾರಣದಿಂದ ನೆಟ್ಫಿಟ್ ಒಳ್ಳೆ ಒಂದು ಟ್ರೇಡಿಂಗ್ ಆಪ್ಷನ್ ಕೂಡ ಆಗಿರುತ್ತೆ. ಸೊ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಪ್ಯಾನಿಕ್ ಇರ್ಬೋದು, ಏನು ಸಿಚುವೇಶನ್ ನಡೀತಿದೆ ಅದರ ಕಾರಣದಿಂದ, ಬಟ್ ಲಾಂಗ್ ಟರ್ಮ್ಗೆ ಈ ಒಂದು ETF ತುಂಬಾ ಒಂದು ಒಳ್ಳೆ ETF ಆಗಿರುತ್ತೆ. ಸೊ ಟಾಪ್ IT ಸ್ಟಾಕ್ಗಳನ್ನು ಇದು ಟ್ರ್ಯಾಕ್ ಮಾಡ್ತಿದೆ. ಸೊ ಆ ಕಾರಣದಿಂದ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಆಗಿರುತ್ತೆ ಈ ಲೆವೆಲ್ಸಲ್ಲಿ ಬೈಯಿಂಗ್ ಅನ್ನು ಮಾಡೋದಕ್ಕೆ. ಹಾಗೆ CPSE ಅನ್ನುವಂಥ ಒಂದು ETF ಕೂಡ ಇದೆ. ಇದು PSU ಸೆಕ್ಟರನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಕೋಲ್ ಇಂಡಿಯಾ ಆಗಿರ್ಬೋದು, NTPC, ಸೊ ಈ ರೀತಿಯ PSU ಸೆಕ್ಟರ್ನ ಸ್ಟಾಕ್ಗಳು ಏನಿದೆ ಅದನ್ನು ಟ್ರ್ಯಾಕ್ ಮಾಡುವಂಥ ಒಂದು ETF ಆಗಿರುತ್ತೆ ಇದು. ಸೊ ಇಲ್ಲಿ ನಿಮಗೆ ಅಷ್ಟು ಫಾಸ್ಟ್ ಮೂವ್ಮೆಂಟ್ ಕಾಣಿಸೋದಿಲ್ಲ ETFನ ಪ್ರೈಸ್ನಲ್ಲಿ. PSU ಸ್ಟಾಕ್ಗಳು ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ, ಬಟ್ ಡಿವಿಡೆಂಡ್ಗಳು ಏನು ಕಂಪನಿಗಳು ಕೊಡುತ್ತೆ ಅದು ನಮಗೆ ETF ಪ್ರೈಸ್ಗೆ ಆ್ಯಡ್ ಆಗೋದು ಕಾಣಿಸುತ್ತೆ. ಆ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ನಮಗೆ ಸಿಗುತ್ತೆ. ಸೊ ನಿಮಗೆ ಡಿವಿಡೆಂಡ್ ಇನ್ವೆಸ್ಟಿಂಗ್ ಮಾಡಬೇಕು ಅಂತ ಅನ್ನಿಸಿದಾಗ ಸೊ ಡಿವಿಡೆಂಡ್ ಏನಿರುತ್ತೆ ಇದು ಬ್ಯಾಂಕ್ಗೆ ಬರ್ತಾ ಇರುತ್ತೆ. ಸೊ ಆ ರೀತಿ ನನಗೆ ಬೇಡ, ಜಸ್ಟ್ ನಾನು ಒಂದು ETFಲ್ಲಿ ಇನ್ವೆಸ್ಟ್ ಮಾಡಿ ಅದರ ಪ್ರೈಸೇ ಜಾಸ್ತಿ ಆಗ್ತಾ ಹೋಗ್ತಿರಲಿ ಲಾಂಗ್ ಟರ್ಮ್ಗೆ ಅಂತ ಅನ್ನಿಸಿದಾಗ ಈ ಒಂದು ETFನ್ನು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ, CPSE ETF. ಸೊ ನೀವು ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿದ್ರು ಕೂಡ ಸರ್ಚ್ ಮಾಡಿ ಈ ಒಂದು ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದಾಗುತ್ತೆ. ಅದೇ ರೀತಿ ಇನ್ನೊಂದು ETF N100. ಸೊ ಇದು NASDAQ ಅನ್ನ ಟ್ರ್ಯಾಕ್ ಮಾಡ್ತಿರುತ್ತೆ. ಸೊ ಇದು ಕೂಡ ಮೋತಿಲಾಲ್ ಓಸ್ವಾಲ್ ಅವರ ಒಂದು ETF ಆಗಿದೆ. ಸೊ MOM 100 ಮಿಡ್ ಕ್ಯಾಪ್ ಇಂಡೆಕ್ಸ್ MON 100 ಏನಿದೆ ಇದು ನಮಗೆ NASDAQ ನ ಟಾಪ್ 100 ಕಂಪನೀಸ್ ಏನಿದೆ IT ಕಂಪನೀಸ್, ಸೊ ಅದನ್ನ ಟ್ರ್ಯಾಕ್ ಮಾಡುವಂತ ಒಂದು ಇಂಡೆಕ್ಸ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೀವು ಇಂಡಿಯನ್ ಸ್ಟಾಕ್ಸ್ ಅನ್ನ ಬಿಟ್ಟು ಫಾರಿನ್ ಸ್ಟಾಕ್ಗಳಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಸೊ ಈ ಒಂದು ETF ನಿಮಗೆ ಹೆಲ್ಪ್ ಆಗುತ್ತೆ, MON 100. ಬಟ್ ಇಲ್ಲಿ ಲಿಕ್ವಿಡಿಟಿ ಸ್ವಲ್ಪ ಕಮ್ಮಿ ಇದೆ, ಏನಕ್ಕೆಂದ್ರೆ ಟ್ರೇಡಿಂಗ್ ಅಷ್ಟು ಆಗೋದಿಲ್ಲ. ಬಟ್ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂದಾಗ ಸೊ ಇದೊಂದು ಆಪರ್ಚುನಿಟಿ ಆಗುತ್ತೆ. NASDAQ ನ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ MON 100 ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಇಷ್ಟು ಸ್ಟಾಕ್ಗಳು ಏನಿತ್ತು, ಇದು ನಮಗೆ ಈಕ್ವಿಟಿಯನ್ನು ಟ್ರ್ಯಾಕ್ ಮಾಡುವಂಥ ಸ್ಟಾಕ್ ಆಗಿತ್ತು. ಸೊ ಕಮಾಡಿಟಿಯಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಗೋಲ್ಡ್ ಬೀಸ್ ಆಪ್ಷನ್ ಇರುತ್ತೆ. ಸೊ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರು ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಈಗ ನಮಗೆ ಗೋಲ್ಡ್ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋ ಕಾರಣ ಗೋಲ್ಡ್ ಬೀಸ್ ಕೂಡ ಒಳ್ಳೆ ಒಂದು ಮೊಮೆಂಟಮನ್ನು ಕೊಡ್ತಿದೆ. ಸೊ 37ರ ಲೆವೆಲಲ್ಲಿ ಇದು ಟ್ರೇಡ್ ಆಗ್ತಿತ್ತು. ಸೊ ಇಲ್ಲಿ ಗೋಲ್ಡ್ನ ಪ್ರೈಸ್ ಜಾಸ್ತಿ ಆದಾಗ ಒಳ್ಳೆ ಒಂದು ಮೊಮೆಂಟಮ್ ಬಂದಿದೆ. ಅದೇ ರೀತಿ ನಾವು ಸಿಲ್ವರನ್ನು ಕೂಡ ಟ್ರೇಡ್ ಮಾಡ್ಬೋದಾಗುತ್ತೆ. ಸೊ NETF ಸಿಲ್ವರ್ ಅನ್ನುವಂಥ ಒಂದು ETF ಕೂಡ ಇದೆ. ಸೊ ಇದು ಕೂಡ ನಿಪ್ಪಾನ್ನ ETF ಆಗಿರುತ್ತೆ. ಸೊ ಇಲ್ಲೂ ಕೂಡ ನಾವು ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಸಿಲ್ವರ್ ಬೀಸ್ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಿರೋದು. ಸೊ NETF ಸಿಲ್ವರ್ ಅಲ್ಲಿ ನಾನು ಇನ್ನೂ ಟ್ರೇಡಿಂಗ್ ಅನ್ನ ಮಾಡಿಲ್ಲ. ಸೊ ರೀಸೆಂಟ್ ಆಗಿ ಬಂದಿರುವಂತಹ ETF ಆಗಿದೆ ಇದು. ಸೊ ಸಿಲ್ವರ್ ಅಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡಬೇಕು ಅಂದಾಗ ಈ ಒಂದು ETF ನ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ.
5 ಲಕ್ಷ 6 ಲಕ್ಷ ETF ಗಳು ಟ್ರೇಡ್ ಆಗ್ತಿದೆ ಅಂದ್ರೆ ETF ನ ಯೂನಿಟ್ ಗಳು ಟ್ರೇಡ್ ಆಗ್ತಾ ಇದ್ರೆ ಅದನ್ನ ನಾವು ಒಳ್ಳೆ ಒಂದು ಲಿಕ್ವಿಡಿಟಿ ಅಂತ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ ಬಟ್ ಆ ರೀತಿ ಟ್ರೇಡ್ ಆಗ್ತಿಲ್ಲ ಅಂದ್ರೆ ಅಲ್ಲಿ ಅಷ್ಟೊಂದು ಲಿಕ್ವಿಡಿಟಿ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೋಬಹುದು ಏನಕ್ಕೆಂದ್ರೆ ನಮಗೆ ಇಂಟ್ರಾಡೇ ಮಾಡಬೇಕು ಅಂತ ಅಂದಾಗ ನಾವು ಒಂದು ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಗೆ ಇಡ್ತೀವಿ ಬಟ್ ಆ ಲೆವೆಲ್ಸ್ ಅಲ್ಲಿ ನಮಗೆ ಬೈಯರ್ಸ್ ಇಲ್ಲ ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ಲಾಂಗ್ ಟರ್ಮ್ ಗೆ ಇಷ್ಟು ETF ಗಳು ತುಂಬಾನೇ ಚೆನ್ನಾಗಿರುತ್ತೆ ನೀವು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ಇಂಜರಿತಾ ಇದ್ದೀರಾ ಅಂತ ಅಂದಾಗ ಈ ರೀತಿ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದಾಗುತ್ತೆ ಸೋ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನು ಡಿಫರೆನ್ಸ್ ಇದೆ ETF ಮತ್ತೆ ಮ್ಯೂಚುಯಲ್ ಫಂಡ್ ಗೆ ಕನ್ಸಿಡರ್ ಮಾಡ್ಕೊಂಡಾಗ ಅಂದಾಗ ಬಟ್ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಡಿಮ್ಯಾಟ್ ನ ಅವಶ್ಯಕತೆ ಇದ್ದೇ ಇರುತ್ತೆ ಸೋ ಅಕಸ್ಮಾತ್ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ಜೀರೋದಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೋ ಅದರಿಂದ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ಕೋಬಹುದು ಸೋ ETF ಗಳ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್